ಹಲೋ ಎವ್ರಿವನ್, ವೆಲ್ಕಮ್ ಟು ಡಬ್ಲ್ಯೂ ಬಿ ಇನ್ಸ್ಟಿಟ್ಯೂಷನ್, ದ ಆನ್ಲೈನ್ ಎಜುಕೇಷನ್ ಆ್ಯಪ್. ಸೊ ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಅಂದರೆ ಎಸ್ ಎಸ್ ಸಿ ಜೆ ಇ ಎಕ್ಸಾಮ್ನ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮೆಕ್ಯಾನಿಕಲ್ ಸಬ್ಜೆಕ್ಟಲ್ಲಿ ಏನೇನು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಇರುತ್ತೆ, ಆ ಸಬ್ಜೆಕ್ಟ್ಸಲ್ಲಿ ಏನೇನು ಟಾಪಿಕ್ಸ್ ನಾವು ಮೇನಾಗಿ ನೋಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ಈಗ ಡಿಸ್ಕಸ್ ಮಾಡ್ತೀವಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಡಬ್ಲ್ಯೂ ಬಿ ಇನ್ಸ್ಟಿಟ್ಯೂಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಸ್ ಎಸ್ ಸಿ ಜೆ ಇ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತಂದರೆ, ಟೋಟಲ್ ಎರಡು ಪೇಪರ್ ಡಿವೈಡ್ ಆಗಿರುತ್ತೆ. ಸೊ ಈ ಎರಡು ಪೇಪರ್ಗೂ ಟೋಟಲ್ 500 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಪೇಪರ್ ನೋಡಿದರೆ ನಮಗೆ ಜನರಲ್ ಇಂಟೆಲಿಜೆನ್ಸ್ ಬಗ್ಗೆ 50 ಕ್ವಶನ್ ಇರುತ್ತೆ. ಸೊ ಒಂದೊಂದು ಕ್ವಶನ್ಗೆ ಒಂದು ಮಾರ್ಕ್ ಇರುತ್ತೆ. ಸೊ ಟೋಟಲ್ 50 ಮಾರ್ಕು. ಹಂಗೆ ಹಾಗೆ ಜನರಲ್ ಅವೇರ್ನೆಸ್ 50 ಕ್ವಶನ್, ಸೊ 50 ಮಾರ್ಕ್ ಇರುತ್ತೆ. ಸೊ ಇಂಜಿನಿಯರಿಂಗು 100 ಮಾರ್ಕ್ ಸಿಗುತ್ತೆ. ಸೊ ಟೋಟಲ್ಲಾಗಿ ಪೇಪರ್ ಒನ್ನಲ್ಲಿ 200 ಮಾರ್ಕ್ಗೆ ಇರುತ್ತೆ. ಸೊ ಈ 200 ಮಾರ್ಕ್ಗೆ ನಮಗೆ ಟೋಟಲ್ ಆನ್ಲೈನ್ ಎಕ್ಸಾಮ್, ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ಆಬ್ಜೆಕ್ಟಿವ್ ಕ್ವೆಶನ್ಸ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಗೆ 0.25% ಆಫ್ ಮಾರ್ಕ್ಸ್ ಬಂದುಬಿಟ್ಟು ಕಟ್ ಆಗುತ್ತೆ. ಸೊ ನೆಗೆಟಿವ್ ಆನ್ಸರ್ ಮಾಡಿದರೆ ಮಾತ್ರನೇ. ಸೊ ಪೇಪರ್ ಟೂವಲ್ಲಿ ನಮಗೆ ಕನ್ವೆನ್ಷನಲ್ ಎಕ್ಸಾಮ್, ಟೋಟಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್, ಸೊ ಮೆಕ್ಯಾನಿಕಲ್, ಸಿವಿಲ್ ಆರ್ ಎಲೆಕ್ಟ್ರಿಕಲ್, ಅದರಲ್ಲಿ 300 ಮಾರ್ಕ್ ಇರುತ್ತೆ. ಸೊ ಪೇಪರ್ ಒನ್ನಲ್ಲಿ ಇಂಜಿನಿಯರಿಂಗ್ಗೆ ಯಾವ್ಯಾವ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಬೇಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇರುತ್ತೆ, ಸೊ ಪ್ರೀವಿಯಸ್ ಇಯರ್ಸ್ನಿಂದ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನಾವು ಈಗ ನೋಡೋಣ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದರಲ್ಲಿ ನೋಡಿದರೆ ನಮಗೆ 29.8% ಆಫ್ ಮಾರ್ಕ್ಸ್ ಬಂದುಬಿಟ್ಟು ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ಮೇನ್ ಟಾಪಿಕ್ಸ್ ಏನು ಡಿಸ್ಕಸ್ ಮಾಡಬೇಕು, ಏನು ನೋಡಬೇಕು ಅಂದರೆ ಫ್ಲೂಯಿಡ್ ಪ್ರಾಪರ್ಟೀಸ್, ಫ್ಲೂಯಿಡ್ ಪ್ರೆಷರ್ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್, ಹೈಡ್ರೋಸ್ಟ್ಯಾಟಿಕ್ ಫೋರ್ಸಸ್ ಆನ್ ಸರ್ಫೇಸ್, ಬ್ಯೂಯನ್ಸಿ ಆ್ಯಂಡ್ ಫ್ಲೋಟೇಷನ್, ಲಿಕ್ವಿಡ್ಸ್ ಇನ್ ರಿಜಿಡ್ ಮೋಷನ್, ಫ್ಲೂಯಿಡ್ ಕೈನಮ್ಯಾಟಿಕ್ಸ್, ಫ್ಲೂಯಿಡ್ ಡೈನಮಿಕ್ಸ್, ಫ್ಲೋ ಮೆಜರ್ಮೆಂಟ್, ಫ್ಲೋ ಥ್ರೂ ಪೈಪ್ಸ್, ಲ್ಯಾಮಿನಾರ್ ಫ್ಲೋ, ಟರ್ಬುಲೆಂಟ್ ಫ್ಲೋ ಇನ್ ಪೈಪ್ಸ್, ಡೈಮೆನ್ಷನಲ್ ಅನಾಲಿಸಿಸ್, ಇಂಪಲ್ಸ್ ಆಫ್ ಜೆಟ್ಸ್, ಹೈಡ್ರಾಲಿಕ್ ಟರ್ಬೈನ್ಸ್ ಆ್ಯಂಡ್ ಪಂಪ್ಸ್. ಸೊ ಈ ಟಾಪಿಕ್ಸ್ನ ನಾವು ಮೇಯ್ನಾಗಿ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ನೋಡಲೇಬೇಕು. ಏಕೆಂದರೆ 30% ಆಫ್ ಮಾರ್ಕ್ಸ್ ಬಂದುಬಿಟ್ಟು ಪ್ರೀವಿಯಸ್ 5 ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಈ ಟಾಪಿಕ್ಸ್ನಿಂದ ನಮಗೆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಪೇಪರ್ ಒನ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗ್. ಸೊ ಈ ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗ್ನಲ್ಲಿ ಪ್ರೀವಿಯಸ್ ಇಯರ್ಸ್ನಿಂದ 11.5% ಆಫ್ ಮಾರ್ಕ್ಸ್ಗೆ ಪ್ರೀವಿಯಸ್ ಇಯರ್ಸ್ನಿಂದ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಈ ಸಬ್ಜೆಕ್ಟ್ನಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ ನೋಡಬೇಕು ಅಂದರೆ ಸ್ಟೀಮ್ ಪವರ್ ಪ್ಲ್ಯಾಂಟ್, ಫ್ಯೂಯಲ್ಸ್ ಆ್ಯಂಡ್ ಕಂಬಷನ್, ಸ್ಟೀಮ್ ಆ್ಯಂಡ್ ಗ್ಯಾಸ್ ಟರ್ಬೈನ್ಸ್, ರೆಸಿಪ್ರೋಕೇಟಿಂಗ್ ಏರ್ ಕಂಪ್ರೆಸರ್ಸ್ ಆ್ಯಂಡ್ ರೋಟರಿ ಏರ್ ಕಂಪ್ರೆಸರ್ಸ್, ಕಂಪ್ರೆಸಬಲ್ ಫ್ಲೂಯಿಡ್ ಫ್ಲೋ ಆ್ಯಂಡ್ ನಾಜಲ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್. ಈ ಸಬ್ಜೆಕ್ಟ್ನಿಂದ ಪ್ರೀವಿಯಸ್ ಇಯರ್ಸ್ನಿಂದ 11.4 ಮಾರ್ಕ್ಸ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ಮೇಯ್ನಾಗಿ ನೋಡಬೇಕಾಗಿರೋ ಕೀ ಪಾಯಿಂಟ್ಸ್, ಸೊ ಕೀ ಟಾಪಿಕ್ಸ್ ಏನಂದರೆ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಸಿಂಪಲ್ ಸ್ಟ್ರೆಸ್ ಸ್ಟ್ರೈನ್ ಆ್ಯಂಡ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್, ಶಿಯರ್ ಫೋರ್ಸ್ ಆ್ಯಂಡ್ ಬೆಂಡಿಂಗ್ ಮೂಮೆಂಟ್, ಸೆಂಟ್ರಾಯ್ಡ್, ಮೂಮೆಂಟ್ ಆಫ್ ಇನರ್ಷಿಯಾ, ಬೆಂಡಿಂಗ್ ಸ್ಟ್ರೆಸ್ ಇನ್ ಬೀಮ್ಸ್, ಶಿಯರ್ ಸ್ಟ್ರೆಸ್ ಇನ್ ಬೀಮ್ಸ್, ಪ್ರಿನ್ಸಿಪಲ್ ಸ್ಟ್ರೆಸ್ ಸ್ಟ್ರೈನ್ ಆ್ಯಂಡ್ ಥೀರೀಸ್ ಆಫ್ ಫೇಲ್ಯೂರ್ಸ್, ಟಾರ್ಷನ್ ಆಫ್ ಶಾಫ್ಟ್ಸ್, ಡಿಫ್ಲೆಕ್ಷನ್ ಆಫ್ ಬೀಮ್ಸ್, ಪ್ರೆಷರ್ ವೆಸೆಲ್ಸ್, ಥೀರಿ ಆಫ್ ಕಾಲಮ್ಸ್ ಆ್ಯಂಡ್ ಥೀರಿ ಆಫ್ ಸ್ಪ್ರಿಂಗ್ಸ್. ಸೊ ಈ ಟಾಪಿಕ್ಸ್ನ ನಾವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಸಬ್ಜೆಕ್ಟ್ನಿಂದ ನಾವು ಸರ್ ಹಂಗೆ ಜಿ ಆರ್ ಟಿ ಇರ್ಕಲ್ಲ ಸರ್, ಜಿ ಆರ್ ಟಿ ಪಕ್ಕದಲ್ಲ ಇರುತ್ತೆ ಸರ್, ಜಿ ಆರ್ ಟಿಕ್ಕು ಟುವರ್ಡ್ಸ್ ಥಿಯೇಟರ್ ಅಂತ ಪಕ್ಕ. ಸೊ ಈ ಟಾಪಿಕ್ಸ್ನಿಂದ ನಮಗೆ ಮೇಯ್ನಾಗಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಸಬ್ಜೆಕ್ಟ್ನಿಂದ ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಥರ್ಮೋಡೈನಮಿಕ್ಸ್. ಇದರಲ್ಲಿ ಪ್ರೀವಿಯಸ್ ಆಗಿ 10.8% ಆಫ್ ಮಾರ್ಕ್ಸ್ಗೆ ನಮಗೆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಇದರಲ್ಲಿ ಮೇನ್ ಟಾಪಿಕ್ಸ್ ನಾವು ಏನು ನೋಡಬೇಕಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಎನರ್ಜಿ ಆ್ಯಂಡ್ ಎನರ್ಜಿ ಇಂಟ್ರಾಕ್ಷನ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಓಪನ್ ಸಿಸ್ಟಮ್ ಬೈ ಅಪ್ಲೈಯಿಂಗ್ ಫಸ್ಟ್ ಲಾ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಎಂಟ್ರೋಪಿ ಕಾನ್ಸೆಪ್ಟ್, ಪ್ರಾಪರ್ಟೀಸ್ ಆಫ್ ಪ್ಯೂರ್ ಸಬ್ಸ್ಟಾನ್ಸಸ್. ಸೊ ಈ ಟಾಪಿಕ್ಸ್ ನಾವು ಥರ್ಮೋಡೈನಮಿಕ್ಸ್ ಸಬ್ಜೆಕ್ಟಲ್ಲಿ ಕವರ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಥಿಯರಿ ಆಫ್ ಮಿಷನ್ಸ್. ಥಿಯರಿ ಆಫ್ ಮಿಷನ್ಸಲ್ಲಿ 10.2% ಆಫ್ ಕ್ವೆಶನ್ಸ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿದ್ದಾರೆ. ಸೊ ಈ ಸಬ್ಜೆಕ್ಟ್ನಿಂದ ನಾವು ಏನೇನು ಟಾಪಿಕ್ಸ್ ಕಲಿಬೇಕು ಅಂದರೆ ಸಿಂಪಲ್ ಮೆಕ್ಯಾನಿಸಮ್ಸ್, ಕೈನಮ್ಯಾಟಿಕ್ ಅನಾಲಿಸಿಸ್ ಆಫ್ ಪ್ಲೇನ್ ಮೆಕ್ಯಾನಿಸಮ್ಸ್, ಮೆಕ್ಯಾನಿಸಮ್ಸ್ ವಿತ್ ಲೋಯರ್ ಪೇಟ್ಸ್, ಕ್ಯಾಮ್ ಡಿಸೈನ್, ಫ್ರಿಕ್ಷನ್, ಗಿಯರ್ಸ್, ಟರ್ನಿಂಗ್ ಮೂಮೆಂಟ್, ಫ್ಲೈ ವೀಲ್ ಆ್ಯಂಡ್ ಗವರ್ನೆನ್ಸ್. ಈ ಟಾಪಿಕ್ಸ್ ನಾವು ಥಿಯರಿ ಆಫ್ ಮಿಷನ್ಸಲ್ಲಿ ಈ ಸಬ್ಜೆಕ್ಟಲ್ಲಿ ಕವರ್ ಮಾಡಬೇಕು.
ನೆಕ್ಸ್ಟ್ ಬಂದುಬಿಟ್ಟು ಈ ಫೈವ್ ಓವರಾಲ್ ಈ ಫೈವ್ ಸಬ್ಜೆಕ್ಟ್ಸ್ನಿಂದ ನಮಗೆ 70-75% ಆಫ್ ಮಾರ್ಕ್ಸ್ ಬಂದುಬಿಟ್ಟು ಔಟ್ ಆಫ್ 100 ಈ ಸಬ್ಜೆಕ್ಟ್ಸ್ನಿಂದನೇ ಬರುತ್ತೆ. ಸೊ ನಮ್ಗೆ ಇನ್ನೂ ತುಂಬ ಕಲಿಬೇಕು ಅಂದರೆ ನೆಕ್ಸ್ಟ್ ಸಬ್ಜೆಕ್ಟ್ಸ್ನಿಂದ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಎಷ್ಟು ಮಾರ್ಕ್ಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಐ ಸಿ ಇಂಜಿನ್ಸ್ ಇದರಲ್ಲಿ 9% ಆಫ್ ಮಾರ್ಕ್ಸ್, ಪ್ರೊಡಕ್ಷನ್ ಇಂಜಿನಿಯರಿಂಗ್ 8.6%, ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 6.8%, ಮಿಷನ್ ಡಿಸೈನ್ 6%, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ 3.8%, ಹೀಟ್ ಟ್ರಾನ್ಸ್ಫರ್ 2.6%. ಇದು ಟೋಟಲ್ ಆಗಿ ಟೆಕ್ನಿಕಲ್ ಸಬ್ಜೆಕ್ಟ್ 100 ಮಾರ್ಕ್ಸ್ನಿಂದ ನಾವು ಟೋಟಲ್ ಆಗಿ ಕಲಿಬೇಕಾಗಿರೋದು. ಸೊ ಇಷ್ಟು ಕಲಿದಿದ್ರೆ ನಮಗೆ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ 100 ಮಾರ್ಕ್ಸ್ಗೆ ಟೋಟಲ್ ಆಗಿ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್. ಈ ಜನರಲ್ ಅವೇರ್ನೆಸ್ ಅನ್ನೋದು 3 ಟಾಪಿಕ್ಸ್ ಆಗಿ ಡಿವೈಡ್ ಆಗುತ್ತೆ. ಏನಂದರೆ ಫಸ್ಟ್ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್, ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಸೈನ್ಸ್, ನೆಕ್ಸ್ಟ್ ಸೋಷಿಯಲ್ ಸ್ಟಡೀಸ್. ಈ ಜನರಲ್ ನಾಲೆಜ್ ಈ ಜನರಲ್ ಅವೇರ್ನೆಸ್ನಿಂದ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಪ್ರೀವಿಯಸ್ ಇಯರ್ಸಲ್ಲಿ ಯಾವ್ಯಾವ ಟಾಪಿಕ್ನಿಂದ ಕೊಟ್ಟಿದ್ದಾರೆ ಅಂತ ನೋಡೋಣ. ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್ 26%, ಜಾಗ್ರಫಿ ಆ್ಯಂಡ್ ಎನ್ವಿರಾನ್ಮೆಂಟ್ 15.7%, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ 16.7%, ಹಿಸ್ಟ್ರಿ 10.3%, ಪಾಲಿಟಿಕ್ಸ್ 10%, ಎಕಾನಮಿ 9% ಆ್ಯಂಡ್ ಬಯಾಲಜಿ 7%. ಸೊ ಈ ಟಾಪಿಕ್ಸ್ನಿಂದ ಪ್ರೀವಿಯಸ್ ಇಯರ್ಸ್ನಿಂದ ನಮಗೆ ತುಂಬ ಕ್ವೆಶನ್ಸ್ ಬಂದಿದ್ದಾವೆ. ಸೊ ಬೇಸ್ಡ್ ಆನ್ ಜನರಲ್ ಅವೇರ್ನೆಸ್, ಈ ಜನರಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದುಬಿಟ್ಟು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನಿಂದ ನಾವು ಸಾಲ್ವ್ ಮಾಡಿದರೆ ಆಲ್ಮೋಸ್ಟ್ ಅವೇ ಮಾರ್ಕ್ಗಳು ಈ ಸಬ್ಜೆಕ್ಟ್ನಿಂದನೂ ಬರುತ್ತೆ. ಸೊ ಈ ಎಕ್ಸಾಮ್ಗೂ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ರೆಫರ್ ಮಾಡಿದರೆ ಟೋಟಲ್ ಆಗಿ 45 ಮಾರ್ಕ್ಸ್ ಅಬೌವ್ ನಾವು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸಬ್ಜೆಕ್ಟ್ಸ್ ಎಲ್ಲನೂ ಡೀಲ್ ಮಾಡೋಕ್ಕೆ ನಮಗೆ ಒಂದು ಪ್ಲ್ಯಾನ್, ಒಂದು ಸ್ಟ್ರಾಟಜಿ ಬೇಕು. ಸೊ ಆ ಸ್ಟ್ರಾಟಜಿ ಮೇನ್ ಪಾಯಿಂಟ್ಸ್ ಏನಂತ ನೋಡೋಣ. ಫಸ್ಟ್, ಮೇಕ್ ಯುವರ್ ಓನ್ ನೋಟ್ಸ್. ಸೊ ನಮಗೆ ಸ್ವಲ್ಪವಾಗಿ ನಾವು ಒಂದು ನೋಟ್ಸ್ ಮೇಂಟೈನ್ ಮಾಡಬೇಕು. ಆ ನೋಟ್ಸ್ನಿಂದ ನಮಗೇನು ಸಿಗುತ್ತಂದರೆ ಇಂಪಾರ್ಟೆಂಟ್ ಫಾರ್ಮುಲಾಸ್, ಸೊ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ನಾವು ಇದರಲ್ಲಿ ಈಗ ಡೀಲ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನಾವು ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಟ್ ಮಾಡ್ತಾ ಇದ್ವಿ, ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸು ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಇಂಪಾರ್ಟೆಂಟ್ ಡಿಸ್ಕಷನ್ ಎಲ್ಲನೂ ಇದರಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು SSEJE MCQ ಬುಕ್ಸ್. ಸೊ ಪ್ರೀವಿಯಸ್ ಇಯರ್ಸ್ MCQ ಬುಕ್ಸ್ ಸಿಗುತ್ತೆ ನಮಗೆ, RK Jain, RS ಕೂರ್ಮಿ ಅಂತ ಆಬ್ಜೆಕ್ಟಿವ್ ಬುಕ್ಸ್ ಸಿಗುತ್ತೆ. ಸೊ ಇಂಜಿನಿಯರಿಂಗ್ ಬೇಸ್ ಆಗಿ ಸೊ ಆ ಬುಕ್ಸಲ್ಲಿ ರೆಫರ್ ಮಾಡಿದರೆ ತುಂಬ ಕ್ವೆಶನ್ ಸಿಗುತ್ತೆ. ಆ ಕ್ವೆಶನ್ ಸಾಲ್ವ್ ಮಾಡಿದರೆ ನಮಗೆ ಈಸಿಯಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ನಿಂದ ನಾವು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್. ಸೊ ನಾವು ಮಿನಿಮಮ್ 10-15 ಇಯರ್ಸ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ನಾವು ಇದರಲ್ಲಿ ಸಾಲ್ವ್ ಮಾಡಲೇಬೇಕು. ಏಕೆಂದರೆ ಅದು ಸಾಲ್ವ್ ಮಾಡಿದರೆ, ಆ 15 ಇಯರ್ಸ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದರೆ ಬರೋದು ಎಕ್ಸಾಮ್ನಲ್ಲಿ 10-15% ಆಫ್ ಮಾರ್ಕ್ಸ್ ಬಂದುಬಿಟ್ಟು ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್, ಟೈಮ್ ಡಿಸ್ಟ್ರಿಬ್ಯೂಷನ್. ಸೊ ಮಿನಿಮಮ್ ಒಂದು ದಿವಸಕ್ಕೆ 8-10 hours ಬಂದುಬಿಟ್ಟು ನಾವು ಓದಲೇಬೇಕು. ಸೊ ನಾವು ಆ ಥರ ಓದಿದರೆ ನಾವು ಈಸಿಯಾಗಿ ಈ 200 ಮಾರ್ಕ್ಸ್ನ ಅಬೌವ್ 160 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೋದು. ಆ 8 hoursನ ಹೆಂಗೆ ಡಿವೈಡ್ ಮಾಡ್ಬೋದು ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇದಕ್ಕೆ 2 hours ನಾವು ಸ್ಪೇರ್ ಮಾಡಲೇಬೇಕು. ಆ್ಯಂಡ್ ಟೆಕ್ನಿಕಲ್ ಆಗಿ ನಾವು 5 hours ಸ್ಪೆಂಡ್ ಮಾಡಬೇಕು. ಈ 5 hoursಲ್ಲಿ ಓನ್ಲಿ ಈ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಓದಲೇಬೇಕು. ನೆಕ್ಸ್ಟ್, ಆ 1 hour ಬಂದುಬಿಟ್ಟು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಅವ್ರ MCQ ಬುಕ್ಸ್ನಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಈ ಥರ ನೀವು ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜಿ ಮಾಡಿದರೆ, ಡೈಲಿ ಡೆಡಿಕೇಟ್ ಮಾಡಿದರೆ ನಾವು ಈಸಿಯಾಗಿ ಕಟ್ ಆಫ್ಗಿಂತ ತುಂಬ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಇನ್ SSEJE ಮೆಕ್ಯಾನಿಕಲ್ ಎಕ್ಸಾಮ್ Paper 1ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಟು WB ಇನ್ಸ್ಟಿಟ್ಯೂಷನ್ ಫಾರ್ ಮೋರ್ ವಿಡಿಯೋಸ್.